नमस्कार, नानु डॉक्टर शेखर पुजारी, दक्षिण कन्नड जिला कांग्रेस वैद्यकीय प्रकोष्ठ अध्यक्ष। बंधुगले, हिंदिन ओंदु वीडियोदल्लि नानु कप्पु शिलींद्र हेगे बरुत्तदे एंब बग्गे माहितियन्नु कोट्टिद्दे। इंदु अदन्नु हेगे तडेयुवुदु एंब बग्गे स्वल्प माहितियन्नु कोड्लिक्के इष्टपडुत्तेने। प्रिवेंशन आफ् ब्लैक फंगस्, ओंदु सिम्टमैटिक अथवा एसिम्टमैटिक कोरोना रोगिगलु अनावश्यकवागी स्टीरॉयड गे कडिवाण हाकबेकु। एरडनेदागी कंट्रोलिंग डायबिटिस, डायबिटिक स्टेटस अन्न आदष्टु नार्मल लेवल गे इडुवंत प्रयत्नवन्नु माडबेकु। मूरनेदागी नावु फेस मास्क अन्न यूजुअली हाक्तेवि, आदरे केलवरु आ फेस मास्क अन्न ಮೂರರಿಂದ ಐದು ದಿವಸಕ್ಕಿಂತ ಮಿಗಿಲಾಗಿ ಅದನ್ನು ಯೂಸ್ ಮಾಡೋದನ್ನು ನಾವು ನೋಡಿದ್ದೇವೆ. ಆದರೆ ಅದನ್ನು ಆರು ಗಂಟೆಗೆ ಒಮ್ಮೆ ಕನಿಷ್ಠ ವಾಶ್ ಮಾಡಿ ಒಣಗಿಸಿದ ನಂತರ ಅದನ್ನು ಹಾಕಬಹುದು. ಒಂದು ವೇಳೆ ಐದು ದಿವಸ, ಮೂರು ದಿವಸ ಹೀಗೆ ಅದಕ್ಕಿಂತ ಮಿಗಿಲಾಗಿ ಹಾಕಿದರೆ ಆ ಮಾಸ್ಕಿನಲ್ಲಿ ಫಂಗಲ್ ಸ್ಪೋರ್ಸ್ ಬಂದು ಡೆಪಾಸಿಟ್ ಆಗುತ್ತದೆ. ಅದು ತದನಂತರ ಫಂಗಸ್ ಆಗಿ ಬೆಳವಣಿಗೆ ಉಂಟು ಮಾಡುತ್ತದೆ. ಉದಾಹರಣೆಗೆ ನೀವು ಮಳೆಗಾಲದಲ್ಲಿ ಚಪ್ಪಲನ್ನು ಹೊರಗೆ ಇಟ್ಟರೆ ಅದರಲ್ಲಿ ಯಾವ ರೀತಿ ಬೂಸ್ಟ್ ಬರ್ತದೆ ಎಂಬಂತೆ, ಇದೇ ರೀತಿಯಲ್ಲಿ ಅಲ್ಲಿ ಫಂಗಸ್ ಕೊಲೊನೈಸೇಷನ್ ಆಗಿ ತದನಂತರ ಅದು ನಮಗೆ ಇನ್ಫೆಕ್ಷನ್ ಅನ್ನು ಹರಡುತ್ತದೆ. ನಾಲ್ಕನೇದಾಗಿ, ಹೋಮ್ ಕ್ವಾರಂಟೈನ್ನಲ್ಲಿ ಇರುವಂತಹ ವ್ಯಕ್ತಿಗಳು ಹೈ ಫ್ಲೋ ನೇಸಲ್ ಆಕ್ಸಿಜನ್ ಅನ್ನು ಉಪಯೋಗ ಮಾಡ್ತಾರೆ. ಆದರೆ ಆ ಆಕ್ಸಿಜನ್, ಹೈ ಫ್ಲೋ ನೇಸಲ್ ಆಕ್ಸಿಜನ್, ಅದರಲ್ಲಿ ಬಳಸುವಂತಹ ನೀರು ಅದು ಕಂಟಾಮಿನೆಂಟ್ ಇರದೆ ಡಿಸ್ಟಿಲ್ಡ್ ವಾಟರನ್ನೇ ಉಪಯೋಗಿಸತಕ್ಕದ್ದು. ಅದನಂತರ ಕಂಟೈನರ್, ಟ್ಯೂಬ್ ಅಥವಾ ಕೊಲವೆ ಅಥವಾ ಆಕ್ಸಿಜನ್ ಮಾಸ್ಕ್, ಅದನ್ನು ಕೂಡ ಶುದ್ಧೀಕರಣ ಮಾಡುತ್ತಾ ಇರತಕ್ಕದ್ದು. ಅಷ್ಟು ಮಾತ್ರ ಅಲ್ಲ, ಮೂಗಿನಲ್ಲಿ ಫಂಗಸ್ ಕೊಲೊನೈಸೇಷನ್ ಆಗದ ರೀತಿಯಲ್ಲಿ ಉಪ್ಪು ನೀರಿನಲ್ಲಿ ಅಥವಾ ನಾರ್ಮಲ್ ಸಲೈನ್ನಲ್ಲಿ ಅದನ್ನು ಶುದ್ಧೀಕರಣ ಮಾಡಿದರೆ ಅತ್ಯುತ್ತಮ. ಐದನೇದಾಗಿ, ಹೈ ಫ್ಲೋ ನೇಸಲ್ ಆಕ್ಸಿಜನ್ಗೆ ಟ್ಯಾಪ್ ವಾಟರನ್ನು ಬಳಸಬಾರದು, ಬದಲಾಗಿ ಡಿಸ್ಟಿಲ್ ವಾಟರನ್ನು ಉಪಯೋಗ ಮಾಡತಕ್ಕದ್ದು. ಆರನೇದಾಗಿ, ಐ ಸಿಯುನಲ್ಲಿ ಉಪಯೋಗಿಸುವಂತಹ ಎಂಡೋಟ್ರೇಕಿಯಲ್ ಇಂಟುಬೇಷನ್ ಟ್ಯೂಬ್, ಇದನ್ನು ಕಾಲಮಿತಿಯಲ್ಲಿ ಶುದ್ಧೀಕರಣ ಅಥವಾ ಬದಲಾವಣೆ ಮಾಡತಕ್ಕದ್ದು. ಏಳನೇದಾಗಿ, ಬಳಸುವಂತಹ ಆಕ್ಸಿಜನ್ ಐ ಸಿಯುನಲ್ಲಿ ಎರಡು ಥರ ಈಗ ಉಪಯೋಗ ಮಾಡ್ತಾ ಇದ್ದೇವೆ. ಒಂದು ಇಂಡಸ್ಟ್ರಿಯಲ್ ಆಕ್ಸಿಜನ್, ಎರಡನೇದಾಗಿ ಮೆಡಿಕಲ್ ಆಕ್ಸಿಜನ್. ಯೂಶ್ವಲಿ ಐ ಸಿಯುನಲ್ಲಿ ವೆಂಟಿಲೇಟರ್ಗೆ ಮೆಡಿಕಲ್ ಆಕ್ಸಿಜನ್ನೇ ಬಳಸುವಂಥದ್ದು ಸಂಪ್ರದಾಯ. ಆದರೆ ಇಂದಿನ ಈ ಕೋವಿಡ್ ತುರ್ತು ಪರಿಸ್ಥಿತಿಯಲ್ಲಿ ಮೆಡಿಕಲ್ ಆಕ್ಸಿಜನ್ ಲಭ್ಯ ಇರದ ಕಾರಣ ನಾವು ಇಂಡಸ್ಟ್ರಿಯಲ್ ಆಕ್ಸಿಜನ್ನು ಕೂಡ ಬಳಸುವಂತಹದ್ದು ಈ ಕಪ್ಪು ಶಿಲೀಂಧ್ರಕ್ಕೆ ಒಂದು ಕಾರಣ. ಯಾಕೆಂದರೆ ಈ ಇಂಡಸ್ಟ್ರಿಯಲ್ ಆಕ್ಸಿಜನಲ್ಲಿ ಅದು ಪ್ಯೂರಿಟಿ ಕಡಿಮೆ ಇರ್ತದೆ, ಕಂಟಾಮಿನೆಂಟ್ಸ್ ಜಾಸ್ತಿ ಇರುವುದರಿಂದ ಇದು ಅಷ್ಟು ಸಮಂಜಸವಲ್ಲ ಎನ್ನುವಂಥದ್ದು ಇನ್ನೊಂದು ಕಾರಣ. ಆದರೆ ಇಂದಿನ ಪರಿಸ್ಥಿತಿಯಲ್ಲಿ ಅದು ಅನಿವಾರ್ಯ ಹೌದು ಅಂದರೂ ತಪ್ಪಾಗಲಿಕ್ಕೆ ಇಲ್ಲ. ಎಂಟನೇದಾಗಿ, ಆಕ್ಸಿಜನ್ ಸಿಲಿಂಡರನ್ನು ಐ ಸಿಯುನಲ್ಲಿ ಅಥವಾ ಹೊರಗಡೆ ಸಮೇತ ಆಕ್ಸಿಜನ್ ಯೂಸ್ ಮಾಡುವಂಥವರು ಮಲ್ಟಿಪಲ್ ಪೇಷಂಟ್ಸ್, ಹಲವಾರು ರೋಗಿಗಳನ್ನು ಶೇರ್ ಮಾಡುವಂಥದ್ದು ಈ ಕಪ್ಪು ಶಿಲೀಂಧ್ರ ಬೆಳವಣಿಗೆಗೆ ಮತ್ತೊಂದು ಕಾರಣ. ಇನ್ನು ಒಂಬತ್ತನೆಯದಾಗಿ, ಹಳೆ ಹಾಸಿಗೆಗಳು ಮತ್ತು ಯಂತ್ರೋಪಕರಣಗಳು ಉಪಯೋಗ ಮಾಡುವಂಥದ್ದು ಕೂಡ ಮತ್ತೊಂದು ಕಪ್ಪು ಶಿಲೀಂಧ್ರ ಹರಡಲು ಅಥವಾ ಬರಲು ಕಾರಣ. ಆದ್ದರಿಂದ ಇದನ್ನು ಕೂಡ ತಡೆಗಟ್ಟಬೇಕಾಗಿದೆ. ಹತ್ತನೇದಾಗಿ, ಇಮ್ಯುನೋ ಸಪ್ರೆಸ್ ಮಾಡುವಂತಹ ಆಯುರ್ವೇದಿಕ್ ಅಥವಾ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅನ್ನು ವಿಪರೀತವಾಗಿ ಬಳಕೆ ಮಾಡುವುದರಿಂದ ಕೂಡ ಇದು ನಮಗೆ ಫಂಗಲ್ ಇನ್ಫೆಕ್ಷನ್ ಅಥವಾ ಕಪ್ಪು ಶಿಲೀಂಧ್ರವಾಗಿ ಬರುವಂತಹ ಸಂದರ್ಭಗಳು ಜಾಸ್ತಿ ಇರ್ತದೆ. ಯಾಕೆಂದ ಕೇಳಿದರೆ, ಕೆಲವು ಹೋಮಿಯೋಪತಿಕ್ ಮೆಡಿಸಿನ್ಗಳಲ್ಲಿ ಅಥವಾ ಆಯುರ್ವೇದಿಕ್ ಮೆಡಿಸಿನ್ಗಳಲ್ಲಿ ಗೋಲ್ಡ್ ಮೆಟಾಲಿಕ್ ಏನು ಸಬ್ಸ್ಟೆನ್ಸಸ್ ಯೂಸ್ ಮಾಡುವಂಥದ್ದು ಹೆಚ್ಚಿನ ಸಂದರ್ಭದಲ್ಲಿ ಉಪಯೋಗ ಮಾಡುವಂಥದ್ದು
ರೂಢಿ. ಗೋಲ್ಡ್ ಇರ್ಬೋದು, ಮತ್ತೆ ಆರ್ಸೆನಿಕ್, ಲೆಡ್, ಆಂಟಿಮೋನಿ ಇತ್ಯಾದಿ ಮೆಟಾಲಿಕ್ ಲೋಹಗಳನ್ನು ಅಲ್ಲಿ ಉಪಯೋಗ ಮಾಡೋದರಿಂದ ವಿಶೇಷವಾಗಿ ಗಂಟು ನೋವಿಗೆ ಅಥವಾ ರಿಮೊಟಾಯ್ಡ್ ಆರ್ಥ್ರೈಟಿಸ್ ಅಂತ ನಾವು ಕೇಳಿರ್ಬೋದು, ವಿಪರೀತ ನೋವುಗಾಗಿ ಇದನ್ನು ಉಪಯೋಗ ಮಾಡುವಂಥದ್ದು ಬಳಕೆಯಲ್ಲಿದೆ. ಆದ್ದರಿಂದ ಇದನ್ನೂ ಕೂಡ ಓನ್ಲಿ ಸ್ಟ್ಯಾಂಡರ್ಡ್ ಕಂಪನೀಸ್ ಅಥವಾ ನ್ಯಾಷನಲಿ ಅಪ್ರೂವ್ಡ್ ಕಂಪನೀಸ್, ರಿಜಿಸ್ಟರ್ಡ್ ಕಂಪನೀಸ್ ಮುಖೇನ ಅದನ್ನು ಬಳಸಿದರೆ ಉತ್ತಮ. ಯಾಕೆಂದ ಕೇಳಿದ್ರೆ ಲೋಕಲ್ ಕಂಪನಿಯವರು ಯೂಸ್ ಮಾಡುವಂಥ ಈ ಲೋಹಗಳ ಪ್ರಮಾಣ ಹೆಚ್ಚಿರಬಹುದು. ಯಾಕೆಂದ ಕೇಳಿದ್ರೆ ಅದು ಮೋರ್ ಎಫೆಕ್ಟಿವ್ ಇರಬಹುದು, ಆದರೆ ಅಷ್ಟೇ ಆಘಾತಕಾರಿ. ಆದ್ದರಿಂದ ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಆ ಲೋಹಗಳನ್ನು ಉಪಯೋಗ ಮಾಡ್ತಾರೆ ಎಂಬಂಥ ಅಂಶಗಳು ರೋಗಿಗಳಿಗೆ ಲಭ್ಯವಾಗುವುದಿಲ್ಲ. ಬದಲಾಗಿ ಸ್ಟ್ಯಾಂಡರ್ಡ್ ಕಂಪನಿಗಳಲ್ಲಿ, ನ್ಯಾಷನಲಿ ಅಪ್ರೂವ್ಡ್ ಕಂಪನಿಗಳಲ್ಲಿ ಅದು ಎಷ್ಟೆಷ್ಟು ಪ್ರಮಾಣದಲ್ಲಿ ಇದೆ ಎಂಬಂತಹ ವಾಸ್ತವವನ್ನು ಅವರು ಬಿಚ್ಚಿಡ್ತಾರೆ. ಆದುದರಿಂದ ಅದನ್ನು ನಾವು ಉಪಯೋಗ ಮಾಡುವಲ್ಲಿ ಅಷ್ಟು ನಮಗೆ ತೊಂದರೆ ಬರುವುದಿಲ್ಲ. ಇಷ್ಟೆಲ್ಲ ಮಾಹಿತಿಗಳನ್ನು ನೀವು ಆದಷ್ಟು ಜನರಿಗೆ ಶೇರ್ ಮಾಡಬೇಕು ಎಂಬಂತಹ ವಿನಮ್ರ ವಿನಂತಿಯಿಂದ ನನ್ನ ಇಂದಿನ ವಿಡಿಯೋವನ್ನು ಕೊನೆಗೊಳಿಸ್ತಾ ಎಲ್ರಿಗೂ ಆರೋಗ್ಯವನ್ನು ಪರಮಾತ್ಮ ಕರುಣಿಸಲಿ ಎಂದು ಬೇಡುತ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್.